ಇನ್ನು ಹಿಜಾಬ್ ಹಿಂದೆ ಬೇರೆಯದ್ದೇ ಸಂಚಿದೆ ಅಂತ ಅನಿಸ್ತಾ ಇದೆ ಅಲ್ಕೈದಾ ಬೆಂಬಲದ ಬಗ್ಗೆ ತನಿಖೆ ಆಗಬೇಕು ಅಂತ ಬೆಂಗಳೂರಲ್ಲಿ ಸಿಟಿ ರವಿ ಆರೋಪವನ್ನ ಮಾಡಿದ್ದಾರೆ ಈಗ ಹಿಜಾಬ್ ಹಿಂದೆ ಬೇರೆಯದ್ದೇ ಸಂಚಿದೆ ಅಂತ ಅನಿಸ್ತಾ ಇದೆ ಹಾಗಾಗಿ ಪ್ರಾಪರ್ ಆಗಿ ಈ ಬಗ್ಗೆ ತನಿಖೆ ಆಗಬೇಕು ಅಲ್ಕೈದಾ ಬೆಂಬಲದ ಬಗ್ಗೆ ಸ್ಪೆಷಲಿ ತನಿಖೆ ಆಗಬೇಕು ಅಂತ ಸಿಟಿ ರವಿ ಆಗ್ರಹ ಮಾಡಿದ್ದಾರೆ ಇನ್ನು ಭಾರತವನ್ನ ದುರ್ಬಲಗೊಳಿಸೋದಕ್ಕೆ ಪ್ರಯತ್ನಗಳು ಬೇರೆ ಬೇರೆ ಸಂಘಟನೆಯವರು ಮಾಡ್ತಾ ಇದ್ದಾರೆ ಈ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಂತ ಸಿಟಿ ರವಿ ಆಗ್ರಹ ಮಾಡಿದ್ದಾರೆ ನಾನು ಹೇಳೋದು ಈ ನೆಲದ ಸಂಸ್ಕೃತಿಯ ಅರಿವೇ ಇಲ್ಲ ಇಲ್ಲಿಯೂ ಕೂಡ ದೇವನೊಬ್ಬ ನಾಮ ಹಲವು ಅನ್ನೋ ಸಂಸ್ಕೃತಿ ಇದೆ ಇಲ್ಲಿ ನೂರಾರು ಭಾಷೆಗಳು ನೂರಾರು ಬಗೆಯ ಸಂಸ್ಕೃತಿ ಉಡುಗೆ ವೈವಿಧ್ಯತೆ ಇದರೆಲ್ಲದರಲ್ಲೂ ನಡುವೆ ಏಕತೆಯ ಭಾವ ಮೂಡಿರೋದಕ್ಕೆ ಕಾರಣನೇ ನಮ್ಮ ಈ ಒಂದು ದೇವನೊಬ್ಬ ನಾಮ ಹಲವು ಅನ್ನೋ ವಿಚಾರದ ಕಾರಣಕ್ಕೋಸ್ಕರ ಇದನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ಇವತ್ತು ನೆನ್ನೆದಲ್ಲ ಯಾವಾಗ ಏಳನೇ ಶತಮಾನದಲ್ಲಿ ಮೊದಲ ದಾಳಿ ಸಿಂಧ್ ಮೇಲೆ ಮೀರ್ ಕಾಸಂನಿಂದ ನಡೆಯಿತೋ ಅವತ್ತಿನಿಂದಲೂ ಕೂಡ ಇಲ್ಲಿಯ ಸಂಸ್ಕೃತಿಯನ್ನು ನಾಶ ಮಾಡುವಂತ ಪ್ರಯತ್ನ ನಿರಂತರವಾಗಿ ನಡೆಕೊಂಡೇ ಬಂದಿದೆ ಸಮಾಜ ನತಮಸ್ತಕವಾಗೋ ಸಮಾಜ ಅಲ್ಲ ಕಾಲಕಾಲಕ್ಕೆ ಅದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡಿದೆ ಅವರಿಗೆ ಈ ಮಣ್ಣಿನ ನೆಲದ ಗುಣವನ್ನು ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡಿದ್ದವರು ಹಾಗೆ ಮಾತಾಡೋದಿಲ್ಲ ಇಲ್ಲಿ ಹಿಜಾಬ್ ಅನ್ನೋದು ಕೇವಲ ಯೂನಿಫಾರ್ಮ್ಗೆ ವಿರುದ್ಧವಾಗಿ ಮಾತ್ರ ಇಲ್ಲ ಅಂತ ಈ ಎಲ್ಲ ಸಂದರ್ಭ ನೋಡಿದಾಗ ಅನಿಸುತ್ತೆ ಈ ವಿಷಯವನ್ನು ಇಟ್ಕೊಂಡು ಸಮಾಜವನ್ನು ಒಡೆದು ಆ ಮೂಲಕ ದೇಶವನ್ನು ಒಡೆಯುವಂತ ಸಂಚು ನಡೆಸಿರುವಂತ ಸಾಧ್ಯತೆಗಳಿದ್ದಾವೆ ಒಂದು ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸುತ್ತೇನೆ ಯಾಕೆಂದ್ರೆ 1983 ರಿಂದ ಯೂನಿಫಾರ್ಮ್ ಇದೆ ಅವತ್ತು ಇಲ್ಲದ ವಿವಾದ ಇದಕ್ಕಿದ್ದಂತೆ ಹುಟ್ಟು ಹಾಕಬೇಕಾದ್ರೆ ಇದರಿಂದ ಬಹಳ ದೊಡ್ಡ ಷಡ್ಯಂತ್ರ ಇರುವಂತ ಸಾಧ್ಯತೆ ಇದೆ ಸಮಗ್ರ ತನಿಖೆ ಆಗಬೇಕು ಆಲ್ಕೈದಾ ಭಯೋತ್ಪಾದಕ ಮುಖ್ಯಸ್ಥ ಅಂತ ನಾನು ಹೇಳೋಕೆ ಬಯಸೋದಿಲ್ಲ ಆಲ್ಕೈದಾ ಭಯೋತ್ಪಾದಕ ಅವನು ಸಿರಿಯಾದಲ್ಲಿ ಭಯೋತ್ಪಾದನೆ ಮಾಡಿದ್ದು ಸಾಕಾಗಲಿಲ್ಲ ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದನೆ ಮಾಡಿದ್ದು ಸಾಕಾಗಲಿಲ್ಲ ಇರಾನ್ ಇರಾಕ್ನಲ್ಲಿ ಭಯೋತ್ಪಾದನೆ ಮಾಡಿದ್ದು ಸಾಕಾಗಲಿಲ್ಲ ಈಗ ಅಮೆರಿಕದಲ್ಲಿ ಭಯೋತ್ಪಾದನೆ ಮಾಡಿದ್ದು ಸಾಕಾಗಲಿಲ್ಲ ಈಗ ನಮ್ಮ ದೇಶದಲ್ಲಿ ಭಯೋತ್ಪಾದನೆಯ ಜಾಲವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಹಿಜಾಬ್ ಮೂಲಕ ಪ್ರಯತ್ನಿಸ್ತಾ ಇದ್ದಾನೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ನಾನು ಇದರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ ಮಂಡ್ಯದಲ್ಲಿ ಮಾತಾಡಿದ ಯುವತಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದಾಳೆ ಭಾರತೀಯರಲ್ಲೂ ಕೂಡ ಅಂದ್ರೆ ಭಾರತೀಯ ಮುಸ್ಲಿಮರಲ್ಲೂ ಕೂಡ ಎದ್ದಿಲ್ಲಬೇಕು ಅಂತ ಒಂದು ಮಾತು ನೋಡಿ ಅವರ ದೇವರ ಬಗ್ಗೆ ಅವರಿಗೆ ಅಭಿಮಾನ ಇದ್ರೆ ಏನು ತಪ್ಪು ಅಂತ ನಾನು ಭಾವಿಸೋದಿಲ್ಲ ಆದ್ರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಆಕೆ ಸುರಕ್ಷಿತವಾಗಿ ಮನೆಗೆ ಬರೋದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿ ಇದ್ದದ್ದು ಹಿಂದೂ ಹುಡುಗರಾಗಿದ್ದ ಕಾರಣಕ್ಕೋಸ್ಕರ ಹಿಂದೂ ಹುಡುಗರ ಜಾಗದಲ್ಲಿ ಮುಸಲ್ಮಾನ್ ಹುಡುಗರು ಹಿಂದೂ ಹುಡುಗಿಯಾಗಿದ್ರೆ ಬಹುಶಃ ಈ ರೀತಿಯ ಸುರಕ್ಷಿತವಾಗಿ ಅವಳು ಬರಕಾಗ್ತಿರ್ಲಿಲ್ಲ ಯಾಕೆಂದ್ರೆ ಹಿಂದೂ ಹುಡುಗರಲ್ಲಿ ಅವರು ಒಂದು ಆವೇಶದಿಂದ ಘೋಷಣೆ ಕೂಗಿರ್ಬೋದು ಆದರೆ ಅತ್ಯಾಚಾರ ಮಾಡೋ ಮನಸ್ಥಿತಿ ಅವರಲ್ಲ ಹಾಗಾಗಿ ಯಾಕೆ ಬಚಾವಾಗಿದ್ದಾಳೆ ನೋಡಿ ಚಂದ್ರು ಹತ್ಯೆ ಆಗಿರೋದು ನಿಜ ಅದರಲ್ಲಿ ಕನ್ನಡ ಮಾತಾಡದಾನ ಕಾರಣಕ್ಕೆ ಹತ್ಯೆ ಆಗಿದೆ ಅಂತಾನು ಕೆಲವರು ಹೇಳ್ತಾ ಇದ್ದಾರೆ ಪೊಲೀಸರು ಎರಡು ರೀತಿಯ ವರದಿಯನ್ನು ಕೊಡ್ತಾ ಇದ್ದಾರೆ ಯಾವುದೇನು ಅಂತ ಸಮಗ್ರ ತನಿಖೆ ಆಗಬೇಕು ಹತ್ಯೆ ಆಗಿರೋದಂತೂ ನಿಜ ಹತ್ಯೆ ಮಾಡಿರೋದು ಮುಸಲ್ಮಾನರು ಅದು ನಿಜ ಸತ್ತಿರೋನು ಹಿಂದೂ ಅದು ನಿಜ